ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನೀವು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಪ್ರಾಪರ್ಟಿನ? ಸೊ ಇದ್ರ ಬಗ್ಗೆ ನಿಮ್ಗೆ ಜರ್ನಿ ಹೇಗಿತ್ತು? ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಅದ್ರ ಜರ್ನಿ ಹೇಗಿತ್ತು? ನನ್ನ ಹೆಸರು ಪ್ರತಾಪ್ ಅಂತ. ನಾನು ಆ್ಯಕ್ಚುಲಿ ಈ 364 ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡಿದ್ದೆ ನನ್ನ ಫ್ರೆಂಡ್ ಕಡೆಯಿಂದ, ಮತ್ತು ಇನ್ಸ್ಟಾಗ್ರಾಮಿಂದ. ನನಗೆ 360 ಪ್ರಾಪರ್ಟೀಸಿಂದ ಅವ್ರು ಏನು ಸ್ಟಾಫ್ ಇದ್ದಾರಲ್ಲ ಅವ್ರ ಜೊತೆ ಬಂದರು, ಎಲ್ಲ ಪ್ರಾಪರ್ಟೀಸ್ ತೋರಿಸಿದ್ರು. ಆ್ಯಕ್ಚುಲಿ ಬೇಸಿಕಲಿ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡಿದ್ರು, ನನ್ನ ಪ್ರಾಪರ್ ಬಂದು ಬೈಲ್ಕುಪ್ಪೆ, ಇರೋದು ವರ್ಕಿಂಗು ಬ್ಯಾಂಗ್ಳೂರು. ನಂಗೆ ಮೈಸೂರಿಗೆ ಮನೆ ಮಾಡಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ನಾ 360 ಪ್ರಾಪರ್ಟೀಸಲ್ಲಿ ಪ್ರಶಾಂತ್ ಅಂತ ಒಬ್ರು ಇದ್ದಾರೆ, ಅವರು ನನಗೆ ಒಂದು ಎರಡು ಮೂರು ಮನೆ ತೋರಿಸಿದ್ರು, ಮತ್ತು ಹಂಗೆ ಖಾಲಿ ಸೈಟು ತೋರಿಸಿದ್ರು. ಬಟ್ ನಂಗೆ ಸೈಟ್ ತೊಗೊಂಡು ಮನೆ ಕಟ್ಟೋ ಅಷ್ಟು ಪೇಷನ್ಸ್ ಇರಲಿಲ್ಲ, ಜೊತೆಗೆ ನನಗೆ ಟೈಮ್ ಇರಲಿಲ್ಲ. ಹಂಗಾಗಿ ನಾನು ಮನೆ ಫಸ್ಟು ಮನೆ ತೋರಿಸಿ ಅಂತ ಹೇಳಿದೆ. ಯೂಶ್ವಲಿ ಎಲ್ಲ ಏರಿಯಾದಲ್ಲಿ ತೋರಿಸಿದ್ರು ಮನೇನ. ಇವಾಗ ನಾಗಮ್ಮ ರೆಸಿಡೆನ್ಷಿಯಲ್ ಲೇಔಟ್ ಅಂತ ಈ ಮನೆ ನೋಡಿದೆ ನಾನು. ಮನೆ ನೋಡಿ ನಮ್ಮ ಫ್ಯಾಮಿಲಿಯವ್ರಿಗೂ ತೋರಿಸ್ದೆ, ಇಷ್ಟ ಆಯಿತು, ನಮ್ಮ ಪೇರೆಂಟ್ಸ್ಗೂ ಇಷ್ಟ ಆಯಿತು. ನೆಕ್ಸ್ಟು ಲೋನ್ ಪ್ರೊಸೆಸ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರು. ಆದಷ್ಟು ಕ್ವಿಕ್ ಆಗಿ ಎಲ್ಲ ಕೆಲಸನೂ ಮುಗಿಸ್ಕೊಟ್ರು, ಅದನ್ನೇನು ತೊಂದರೆ ಇಲ್ಲ. ರಿಜಿಸ್ಟ್ರೇಷನು ಕೂಡ ಬೇಗ ಆಯಿತು, ನಮಗೆಲ್ಲ ಒಂಥರ ಸಂತೋಷ ಆಯಿತು. ಬಟ್ ತುಂಬ ಹೆಲ್ಪ್ ಆಯಿತು ನನಗೆ 360 ಪ್ರಾಪರ್ಟೀಸಿಂದ, ಅಷ್ಟಂತ ನಾನು ಹೇಳಬಲ್ಲೆ.